ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನು ಇವತ್ತು ನಿಮಗೆ ಉದ್ದಿನ ಬೋಂಡ ಮಾಡೋದನ್ನು ಹೇಳ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಉದ್ದಿನ ಬೋಂಡ ಮಾಡೋದಕ್ಕೆ ಯಾವ ರೀತಿ ಯಾವ್ಯಾವ ಕ್ವಾಂಟಿಟಿ ಎಷ್ಟೆಷ್ಟು ತೊಗೋಬೇಕಂತ ನಾನು ಹೇಳ್ತೀನಿ ಈಗ ಉದ್ದಿನ ಬೇಣ್ಣ ಬೋ ಬೋಂಡಾಗೆ ಸಾಂಬಾರು ಕೂಡ ಹಾಕ್ಕೊಂಡು ತಿನ್ಬೋದು ನಾವು ತುಂಬ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ಮೂರು ಲೋಟ ಉದ್ದಿನ ಬೇಳೆ ಆಗಲಿ ಕಾಳಾಗಲಿ ತೊಗೋಬೇಕು ಒಂದು ಲೋಟ ಅಕ್ಕಿ ಹಾಕಬೇಕು ಅಂದರೆ ದೊಡ್ಡ ಲೋಟ ಅಲ್ಲ ಅಕ್ಕಿ ಚಿಕ್ಕ ಲೋಟದಲ್ಲಿ ಒಂದು ಲೋಟ ಹಾಕಬೇಕು ನಾವು ಒಂದು ಲೋಟ ಏನಕ್ಕೆ ಪ ಅಕ್ಕಿ ಹಾಕೋದಂದರೆ ಅದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನಾವು ತಿನ್ನೋವಾಗ ಕರುಮ್ ಕುರುಮ್ ಅಂತ ಇರುತ್ತೆ ಅದಕ್ಕೋಸ್ಕರ ನಾವು ಅಕ್ಕಿ ಹಾಕೋದು ಅಕ್ಕಿ ಹಾಕಿಲ್ಲ ಅಂದರೆ ಆ ಥರ ಕ್ರಿಸ್ಪಿನೆಸ್ ಬರೋದಿಲ್ಲ ಅದಕ್ಕೋಸ್ಕರ ಅಕ್ಕಿ ಹಾಕಿ ಎರಡನ್ನೂ ಚೆನ್ನಾಗಿ ಒಂದು ಎರಡು ಮೂರು ಸಾರಿ ತೊಳೆದು ಆ ನೀರನ್ನ ಚೆಲ್ಲಿ ನಾ ಐದು ಅವರು ನೆನೆಸ್ಬೇಕು ಬೇಳೆನ ಐದು ಅವರ್ ನೆನೆಸಿದ್ರೆ ತುಂಬ ಚೆನ್ನಾಗಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಐದು ಅವರ್ ನೆನೆಸ್ಬೇಕು ನೋಡಿ ಈ ನೀರೆಲ್ಲ ಬಗ್ಸಿಬಿಟ್ಟು ಈಗ ಎರಡು ಮೂರು ಸಾರಿ ಆಗಿದೆ ಈಗ ನೀರಿಟ್ಟು ನಾನು ಐದು ಅವರ್ ತಟ್ಟೆ ಮುಚ್ಚಿ ಒಂದು ಸೈಡ್ ಇಟ್ಬಿಡೋಣ ಈಗ ಐದು ಅವರ್ ಆದಮೇಲೆ ನಾನು ತೋರಿಸ್ತೀನಿ ನೋಡಿ ಐದು ಅವರ್ ಆಗಿದೆ ಚೆನ್ನಾಗಿ ನೆನೆದುಬಿಟ್ಟಿದೆ ಈಗ ಇದಕ್ಕೆ ನಾ ನೀರೆಲ್ಲ ಬಗ್ಸ್ಬಿಟ್ಟು ಮಿಕ್ಸಿಯಲ್ಲಿ ಹಾಕಿ ನಾವು ನುಣ್ಣಗೆ ರುಬ್ಕೋಬೇಕು ನಾವು ಮಿಕ್ಸಿಯಲ್ಲಿ ರುಬ್ಬೇಕಂದ್ರೆ ಒಳ್ಕೊಳ್ಳಲ್ಲಾದರೆ ನೀರು ಹಾಕ್ದಿರೇ ನಾವು ರುಬ್ಕೊಬೋದು ಮಿಕ್ಸಿಯಲ್ಲಿ ಹಾಕೋದ್ರಿಂದ ನಾವು ಒಂದು ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ನೀರು ಹಾಕಿ ರುಬ್ಕೊಳ್ಬೇಕು ಯಾಕಂದರೆ ಬ್ಲೇಡು ಹಿಡಿದುಬಿಡುತ್ತೆ ತುಂಬ ಗಟ್ಟಿ ಇದ್ದರೆ ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕಿ ನಾವು ನುಣ್ಣಗೆ ರುಬ್ಕೊಳ್ಬೇಕು ಇದನ್ನು ನೋಡಿ ಅಷ್ಟೇ ನೀರು ತುಂಬ ನುಣ್ಣಗೆ ರುಬ್ಕೊಂಡಷ್ಟು ನಮಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದನ್ನು ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡ್ತೀನಿ ಈಗ ಇದಕ್ಕೆ ನಾನು ಏನೇನು ಸೇರಿಸ್ಬೇಕಂತ ಹೇಳ್ತೀನಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಹಸಿ ಶುಂಠಿ ಜಜ್ಜಿ ಹಾಕಬೇಕು ಕಾಳು ಮೆಣಸು ಬೇಕಂದರೆ ತೆಂಗಿನಕಾಯಿ ಕೂಡ ಹಾಕ್ಬೋದು ಮತ್ತು ಸಬ್ಸಿಗೆ ಸೊಪ್ಪು ಕೂಡ ಸೇರಿಸ್ಕೊಬೋದು ನಾನು ಅದೆರಡೂ ಹಾಕಲಿಲ್ಲ ಈಗ ಇದಕ್ಕೆ ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು ಇದೆಲ್ಲ ಸೇರಿಸಿ ನಾವು ಸೋಡಾ ಕೂಡ ಹಾಕ್ಬಾರ್ದು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೈಯಲ್ಲಿ ಚೆನ್ನಾಗಿ ಕಲಿಸ್ಬೇಕು ಅದನ್ನು ಆ ಕಲಿಸಿದಾಗ ನಮಗೆ ಆ ಫ್ಲಪ್ಪಿನೆಸ್ಸು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಸಾಫ್ಟಾಗಿ ಇನ್ನೂ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಕೈಯಲ್ಲಿ ನಾವು ಚೆನ್ನಾಗಿ ಕಲಿಸ್ಬೇಕು ನಾವು ಆ ಬೆರಳಲ್ಲಿ ಚೆನ್ನಾಗಿ ಕಲಸಿ ಕಲಸಿ ಕಲಿಸ್ತಾ ಇದ್ದ ಇಸ್ಕಿ ಅದನ್ನು ಗಟ್ಟಿಗೆ ನಾವು ಕಲಿಸಿದಾಗ ತುಂಬ ಚೆನ್ನಾಗಿ ನಾವು ಸೋಡಾ ಹಾಕಿದ್ರೆ ಯಾವ ರೀತಿ ಉಪ್ಪು ಉಬ್ಬುತ್ತೋ ಆ ರೀತಿ ಬರುತ್ತೆ ನಾವು ಕಲಿಸೋ ಇದರಲ್ಲಿ ಅದಕ್ಕೋಸ್ಕರನೇ ಕೈಯಲ್ಲಿ ಕಲಿಸ್ಬೇಕು ನೋಡಿ ಈ ರೀತಿ ಎಲ್ಲನೂ ನಿಧಾನಕ್ಕೆ ಬೆರಳುಗಳಲ್ಲೇ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ನಾವೆಷ್ಟು ಕಲಿಸ್ತೀವೋ ಅಷ್ಟು ನಾವು ಅದು ಉಬ್ಬುತ್ತೆ ಅದು ಪೂರ್ತಿ ಇಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಎಣ್ಣೆ ಇಡೋಣ ನೋಡಿ ಎಣ್ಣೆ ಕಾದಿದೆ ಇವಾಗ ಚಿಕ್ಕ ಸ್ಪೂನಲ್ಲಿ ನಾವು ಸ್ವಲ್ಪ ಸ್ವಲ್ಪನೇ ಗುಂಡು ಗುಂಡಿಗೆ ಹಾಕಬೇಕು ದೊಡ್ಡ ಸ್ಪೂನಲ್ಲಿ ಬೇಕಂದ್ರೆ ದೊಡ್ಡ ದೊಡ್ಡದಾಗಿ ಬೇಕು ಅಂದರೆ ಸ್ವಲ್ಪ ದೊಡ್ಡ ಸ್ಪೂನ್ ತಗೊಂಡು ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಸಾಸ್ ಜೊತೆ ಆಗಲಿ ಚಟ್ನಿ ಜೊತೆ ಆಗಲಿ ತಿನ್ಬೋದು ಮತ್ತು ಸಾಂಬಾರು ಹಾಕ್ಕೊಂಡು ನಾವು ಸಾಂಬಾರಲ್ಲಿ ಕೂಡ ಹಾಕ್ಬೋದು ಮತ್ತು ರಸ ಮಾಡಿ ರಸದಲ್ಲಿ ಕೂಡ ನಾವು ಇದನ್ನು ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ಲೇಮು ತುಂಬ ಐ ಫ್ಲೇಮಲ್ಲಿ ಇಡಬಾರ್ದು ಒನ್ ಟೈಮು ಎಣ್ಣೆ ಕಾದಿದ್ಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮಾಡಬೇಕು ಆಗ ಒಳಗಡೆ ಎಲ್ಲನೂ ಚೆನ್ನಾಗಿ ಬೇಯುತ್ತೆ ಹಾಕಿದ ತಕ್ಷಣ ನಾವು ಕಲಿಸೋಕೆ ಹೋಗ್ಬಾರ್ದು ಒಂದೆರಡು ನಿಮಿಷ ಬಿಟ್ಟು ಆಮೇಲೆ ನಾವು ಕಲಸಿದ್ರೆ ನೀಟಾಗಿ ಬರುತ್ತೆ ಇಲ್ಲಾಂದರೆ ಅದು ಬಾಣಲಿಗೆ ಕಚ್ಚಿರುತ್ತೆ ಈ ಉದ್ದಿನ ಬೇಳೆ ಬೇಳೆ ಆಗಲಿ ಕಾಳಾಗಲಿ ನಾವು ಯಾವುದೇ ತಿಂದರೆ ಕೂಡ ಸ್ವಲ್ಪ ಹೊಟ್ಟೆ ಉಬ್ಬರ ಬ ಥರ ಇರುತ್ತೆ ಅದಕ್ಕೋಸ್ಕರ ಮೆಣಸು ಮತ್ತು ಶುಂಠಿ ಸೇರಿಸೋದು ಕಂಪಲ್ಸರಿ ಅವೆರಡನ್ನೂ ಹಾಕ್ಲೇಬೇಕು ಮತ್ತು ಇದು ಉದ್ದಿನ ಬೇಳೆ ಮತ್ತು ಮೆಂತ್ಯ ಕಾಳು ಎರಡನ್ನೂ ನೆನೆಸ್ಬಿಟ್ಟು ಅದನ್ನು ರುಬ್ಬಿ ಮುದ್ದೆ ಮಾಡಿ ಈ ಸಣ್ಣ ಸಣ್ಣ ಮಕ್ಕಳಿರ್ತಾರೆ ಅವರು ಕೊಟ್ಟರೆ ಅಂದರೆ ಬೆನ್ನು ಮತ್ತು ಸೊಂಟ ಸ್ಟ್ರಾಂಗ್ ಆಗುತ್ತೆ ಆ ರೀತಿ ಕೂಡ ಕೊಡ್ಬೋದು ನೋಡಿ ಇದೆಲ್ಲ ರೆಡಿ ಆಗಿದೆ ಈಗ ಚೆನ್ನಾಗಿ ಬೆಂದಿದೆ ಈಗ ರೆಡಿಯಾಗಿದೆ ನಾನೀಗ ಸರ್ವಿಂಗ್ ಬೌಗ್ ಶಿಫ್ಟ್ ಮಾಡ್ತೀನಿ ನೋಡಿ ತುಂಬ ಟೇಸ್ಟಿಯಾಗಿದೆ ಸಾಸ್ ಜೊತೆಯೂ ಆಗಲಿ ಚಟ್ನಿ ಜೊತೆಯಲ್ಲಾಗಲಿ ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ನೀವು ಮಾಡಿಯೋಕೆ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲರ ಬೆಲ್ಲೈಕನ್ನ ಒತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು